ಸಿದ್ಧಗಂಗಾ ಮಠದ ಶ್ರೀ ಶಿವಕುಮಾರ ಸ್ವಾಮೀಜಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಹಾಡಿ ಹೊಗಳಿದ್ದಾರೆ 2019 ರ ಮೊದಲ ಮನ್ ಕಿ ಬಾತ್ ನಲ್ಲಿ ಮಾತನಾಡಿದ ಮೋದಿ ಶ್ರೀಗಳು ತಮ್ಮ ಜೀವಿತಾವಧಿಯ 111 ವರ್ಷಗಳ ಕಾಲ ಬಸವಣ್ಣನವರ ಅಪ್ಪಟ ಅನುಯಾಯಿಯಾಗಿ ಬದುಕಿದ್ರು ಸಾಮಾಜಿಕ ಹಾಗೂ ಶೈಕ್ಷಣಿಕ ಕ್ಷೇತ್ರಕ್ಕೆ ಸಿದ್ಧಗಂಗಾ ಶ್ರೀಗಳ ಕೊಡುಗೆ ಅಪಾರ 2007 ರಲ್ಲಿ ನಡೆದ ಅವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಸೌಭಾಗ್ಯ ನನ್ನದಾಗಿತ್ತು ಎಂದಿದ್ದಾರೆ ವರ್ಗಾವಣೆ ದಂಧೆ ಇಬ್ಬರು ಮುಖ್ಯಮಂತ್ರಿಗಳಿಗೆ ವರವಾಗಿದೆ ಅಂತ ಸಿಎಂ ಕುಮಾರಸ್ವಾಮಿ ಹಾಗೂ ಲೋಕೋಪಯೋಗಿ ಸಚಿವ ಎಚ್ಡಿ ರೇವಣ್ಣ ವಿರುದ್ಧ ಬಿಜೆಪಿ ಶಾಸಕ ಕೆಎಸ್ ಈಶ್ವರಪ್ಪ ಆಪಾದಿಸಿದ್ದಾರೆ ಈ ಇಬ್ಬರನ್ನ ಎದುರಿಸುವ ಧೈರ್ಯ ಯಾವೊಬ್ಬ ಮಂತ್ರಿಗೂ ಇಲ್ಲ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ನ ಯಾವೊಬ್ಬ ಮುಖಂಡನು ಅಣ್ಣ ತಮ್ಮಂದಿರ ವಿರುದ್ಧ ಮಾತಾಡಲ್ಲ ಸಮ್ಮಿಶ್ರ ಸರ್ಕಾರದ ಆಡಳಿತ ಸಂಪೂರ್ಣ ಕುಲಗೆಟ್ಟು ಹೋಗಿದೆ ಅಂತ ಈಶ್ವರಪ್ಪ ಕಿಡಿಕಾರಿದ್ದಾರೆ ಚಿತ್ರದುರ್ಗದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಬರ ಪ್ರವಾಸ ಅಧ್ಯಯನ ನಡೆಸುತ್ತಿದ್ದಾರೆ ಹಿರಿಯೂರು ತಾಲೂಕಿನ ಧರ್ಮಪುರದಿಂದ ಬರ ಅಧ್ಯಯನ ಆರಂಭವಾಗಿದ್ದು ಖಂಡೇನಹಳ್ಳಿ ಪರಶುರಾಮಪುರ ಗ್ರಾಮಗಳಿಗೆ ಬಿಎಸ್ವೈ ಭೇಟಿ ನೀಡಿ ಬರ ಪರಿಸ್ಥಿತಿ ಅವಲೋಕನ ನಡೆಸುತ್ತಿದ್ದಾರೆ ಹಿರಿಯೂರು ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಯಡಿಯೂರಪ್ಪಗೆ ಸಾಥ್ ನೀಡಿದ್ದಾರೆ ಬರ ಪ್ರವಾಸದ ಬಳಿಕ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಭೆ ನಡೆಸುತ್ತಿದ್ದಾರೆ ಮೋದಿ ಗೋ ಬ್ಯಾಕ್ ಅನ್ನು ಆಂದೋಲನದ ನಡುವೆಯೂ ಪ್ರಧಾನಿ ನರೇಂದ್ರ ಮೋದಿ ಅವರು ತಮಿಳುನಾಡಿಗೆ ಭೇಟಿ ನೀಡಿದ್ದಾರೆ ಸಿಎಂ ಪಳನಿಸ್ವಾಮಿ ಮೋದಿ ಅವರನ್ನು ಸ್ವಾಗತಿಸಿದ್ದು ಏಮ್ಸ್ ಆಸ್ಪತ್ರೆ ಕಾಮಗಾರಿ ಉದ್ಘಾಟನಾ ಸಮಾರಂಭಕ್ಕೆ ಅವರು ಚಾಲನೆ ನೀಡಿದ್ದಾರೆ ತಮಿಳುನಾಡಿನಲ್ಲಿ ಉಂಟಾದ ಗಜ ಚಂಡಮಾರುತದಿಂದ ರಾಜ್ಯ ತತ್ತರಿಸಿ ಹೋಗಿತ್ತು ಈ ವೇಳೆ ಕೇಂದ್ರದಿಂದ ಯಾವುದೇ ಪರಿಹಾರ ಸಿಕ್ಕಿರಲಿಲ್ಲ ಹಾಗಾಗಿ ಮೋದಿ ಆಗಮನಕ್ಕೆ ತಮಿಳುನಾಡಿನ ಹಲವೆಡೆ ಭಾರೀ ವಿರೋಧ ವ್ಯಕ್ತವಾಗಿತ್ತು ಇದರ ನಡುವೆ ಮತ್ತೊಂದೆಡೆ ಮೋದಿಗೆ ಸ್ವಾಗತ ಕೋರುವ ಬ್ಯಾನರ್ಗಳು ತಮಿಳುನಾಡಿನಲ್ಲಿ ರಾರಾಜಿಸುತ್ತಿವೆ ಸೆಟ್ಅಪ್ ಬಾಕ್ಸ್ ಗಳ ಜಾಗದಲ್ಲಿ ಟ್ರಾಯ್ ಇಂಟರ್ ಆಪರೇಬಲ್ ವ್ಯವಸ್ಥೆಯ ಡಿಜಿಟಲ್ ಬಾಕ್ಸ್ ಜಾರಿಗೆ ತರೋದಕ್ಕೆ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ನಿರ್ಧರಿಸಿದೆ ಈ ನಿಟ್ಟಿನಲ್ಲಿ ಪ್ರಕ್ರಿಯೆ ಆರಂಭವಾಗಿದ್ದು ಸದ್ಯದಲ್ಲಿಯೇ ಇದು ಜಾರಿಗೆ ಬರುತ್ತೆ ಅಂತ ಟ್ರಾಯ್ ಅಧ್ಯಕ್ಷ ಆರ್ ಎಸ್ ಶರ್ಮಾ ಹೇಳಿದ್ದಾರೆ ಕೇಬಲ್ ಸೇವಾದಾರರಿಂದ ಗ್ರಾಹಕರಿಗೆ ತೊಂದರೆಯಾಗಿದ್ದಲ್ಲಿ ಗ್ರಾಹಕರು ಉಚಿತವಾಗಿ ಬೇರೆ ಸೇವೆ ಪಡೆಯಬಹುದು ಅಂತ ಟ್ರಾಯ್ ತಿಳಿಸಿದೆ ಪ್ರಿಯಾಂಕಾ ಗಾಂಧಿ ರಾಜಕೀಯ ಪ್ರವೇಶದ ಬಗ್ಗೆ ಬಿಜೆಪಿ ನಾಯಕ ಸುಬ್ರಹ್ಮಣ್ಯನ್ ಸ್ವಾಮಿ ಲೇವಡಿ ಮಾಡಿದ್ದಾರೆ ಪ್ರಿಯಾಂಕಾ ಗಾಂಧಿ ಸಾರ್ವಜನಿಕ ಜೀವನದಲ್ಲಿರೋಕೆ ನಿರುಪಯುಕ್ತ ಪ್ರಿಯಾಂಕಾ ಗಾಂಧಿಗೆ ಬೈಪೋಲಾರಿಟಿ ಅನ್ನುವ ರೋಗ ಇದೆ ಪ್ರಿಯಾಂಕಾ ಸಾರ್ವಜನಿಕ ಜೀವನಕ್ಕೆ ಬಂದರೆ ಹಿಂಸೆಯ ಚರಿತ್ರೆ ಹೊರಬರುತ್ತೆ ಅವರು ಜನರನ್ನ ಹೊಡಿತಾರೆ ಹಲ್ಲೆ ಮಾಡ್ತಾರೆ ಪ್ರಿಯಾಂಕಾ ಯಾವಾಗ ಮಾನಸಿಕ ಸಮತೋಲನೆ ಕಳೆದುಕೊಳ್ತಾರೋ ಇದನ್ನೆಲ್ಲ ಜನರೇ ಅರ್ಥ ಮಾಡಿಕೊಳ್ಬೇಕಾಗುತ್ತೆ ಎಂದಿದ್ದಾರೆ ಕೊಳವೆ ಬಾವಿಗೆ ಬಿದ್ದಿದ್ದ 2 ವರ್ಷದ ಮಗುವನ್ನ ಇದೀಗ ಸುರಕ್ಷಿತವಾಗಿ ಹೊರತೆಗೆಯಲಾಗಿದೆ ಮಧ್ಯಪ್ರದೇಶ ಸಿಂಗರೌಲಿಯ ಕೆಹಾರ್ ಗ್ರಾಮದ ತೋಟವೊಂದರಲ್ಲಿ ಇವತ್ತು ಬೆಳಗ್ಗೆ 2 ವರ್ಷದ ಮಗು ತೆರೆದ ಕೊಳವೆ ಬಾವಿಗೆ ಬಿದ್ದಿದೆ ಕೊಳವೆ ಬಾವಿ ಆಳ ಸುಮಾರು 70 ಅಡಿ ಇದ್ದು ಜೆಸಿಬಿ ಮೂಲಕ ಕಾರ್ಯಾಚರಣೆ ನಡೆಸಿ ಮಗುವನ್ನ ಸುರಕ್ಷಿತವಾಗಿ ಹೊರತರಲಾಗಿದೆ ಸಲ್ಮಾನ್ ಖಾನ್ ಅಭಿನಯದ ಭಾರತ್ ಸಿನಿಮಾದ ಟೀಸರ್ ಯೂಟ್ಯೂಬ್ನಲ್ಲಿ ಹೊಸ ದಾಖಲೆ ಬರ್ತಿದೆ 5 ಡಿಫ್ರೆಂಟ್ ಗೆಟಪ್ ದೇಶಭಕ್ತಿಯುಳ್ಳ ಡೈಲಾಗ್ನಿಂದ ಟೀಸರ್ ಫ್ಯಾನ್ಸ್ ಗಮನ ಸೆಳೆದಿದೆ ಈಗಾಗಲೇ 2,83,00,000ಕ್ಕೂ ಹೆಚ್ಚು ವ್ಯೂಸ್ ಪಡೆದಿರೋ ಭಾರತ್ ಟೀಸರ್ ಯೂಟ್ಯೂಬ್ನಲ್ಲಿ ಸೆಕೆಂಡ್ ಟ್ರೆಂಡಿಂಗ್ನಲ್ಲಿದೆ ಈ ಸಿನಿಮಾವನ್ನ ಅಲಿ ಅಬ್ಬಾಸ್ ಜಾಫರ್ ನಿರ್ದೇಶಿಸುತ್ತಿದ್ದು ಸಲ್ಮಾನ್ಗೆ ಜೋಡಿಯಾಗಿ ಕತ್ರಿನಾ ನಟಿಸುತ್ತಿದ್ದಾರೆ ತಮಿಳಿನ 96 ಸಿನಿಮಾದ ರಿಮೇಕ್ ಕನ್ನಡದಲ್ಲಿ 99 ಆಗಿ ಮೂಡಿ ಬರ್ತಿದೆ ಈ ಚಿತ್ರದಲ್ಲಿ ತ್ರಿಷಾ ಅಭಿನಯಿಸಿದ ಜಾನು ಪಾತ್ರವನ್ನ ಭಾವನಾ ಕನ್ನಡದಲ್ಲಿ ನಿರ್ವಹಿಸಿದ್ದು ಅವರ ಲುಕ್ ಇದೆ ಗರಿಬಿದಾಗಿದೆ ತ್ರಿಷಾರಂತೆ ಭಾವನಾ ಕೂಡ ಸಿಂಪಲ್ ಕುರ್ತಿ ಹಾಗೂ ಸ್ಟೋಲ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ ಚಿತ್ರದುದ್ದಕ್ಕೂ ಭಾವನಾ ಕಪ್ಪು ಬಣ್ಣದ ಕುರ್ತಾ ನೀಲಿ ಬಣ್ಣದ ಸ್ಟೋಲ್ ಫ್ರೀ ಹೇರ್ ಸ್ಟೈಲ್ ನಲ್ಲಿ ಸಿಂಪಲ್ ಅಂಡ್ ಸ್ವೀಟ್ ಆಗಿ ಕಾಣಿಸಿಕೊಳ್ತಿದ್ದಾರೆ ಜಯತೀರ್ಥ ಆಕ್ಷನ್ ಕಟ್ ಹೇಳಿರೋ ರಿಷಬ್ ಶೆಟ್ಟಿ ಹರಿಪ್ರಿಯಾ ಅಭಿನಯದ ಬೆಲ್ ಬಾಟಮ್ ಚಿತ್ರ ಇದೇ ಫೆಬ್ರವರಿ 15ಕ್ಕೆ ತೆರೆಗೆ ಬರಲಿದೆ 80ರ ದಶಕದ ಕತೆ ಹೊಂದಿರೋ ಚಿತ್ರದ ಪ್ರಚಾರ ಕೂಡ ರೆಟ್ರೋ ಸ್ಟೈಲ್ ನಲ್ಲಿ ಚಿತ್ರತಂಡ ಮಾಡ್ತಿದೆ ಪ್ರಚಾರದ ಹೊಸ ಪೋಸ್ಟರ್ ಒಂದರಲ್ಲಿ ಹರಿಪ್ರಿಯಾ ಸೀಕ್ರೆಟ್ ಸುಂದರಿಯಾಗಿ ಎಲ್ಲರ ಗಮನ ಸೆಳೆದಿದ್ದಾರೆ ಕಾದಂಬರಿಯೊಂದರ ಮುಖ ಪುಟದಲ್ಲಿ ಕೈ ಮುಗಿದು ಕೂತಿದ್ದು ಕಾದಂಬರಿಯಲ್ಲಿ ಗಂಡನನ್ನ ಕಾಪಾಡೋ ಸಾಹಸಿ ಗೃಹಿಣಿಯಾಗಿದ್ದಾರೆ ಹರಿಪ್ರಿಯಾ